ಇವತ್ತು ಯಾವ ಮನೆ ಮದ್ದು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ನೋಡಿ, ಪ್ರತಿನಿತ್ಯದಲ್ಲಿ ಎಲ್ಲರೂ ಎದುರಿಸುವಂತಹ ಅನೇಕ ಸಮಸ್ಯೆಗಳಿರುತ್ತೆ. ಅದರಲ್ಲಿ ತಲೆ ಹೊಟ್ಟಿನ ಸಮಸ್ಯೆ ಒಂದು. ಹೌದಮ್ಮ, ಈ ತಲೆ ಹೊಟ್ಟು ಎಲ್ಲರಿಗೂ ದೊಡ್ಡ ತಲೆನೋವಾಗಿರುವಂಥದ್ದು. ಏನೇನೋ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ, ಆದರೂ ಕೂಡ ನಮಗೆ ಅಷ್ಟು ಸುಲಭವಾಗಿ ಇದು ನಿವಾರಣೆ ಸಿಕ್ಕಿರೋದಿಲ್ಲ. ಯಾಕೆ ಈ ರೀತಿ ಆಗುತ್ತೆ ಅಂದರೆ, ನಾವು ಓಡಾಡುವಾಗ ಇರ್ತಕ್ಕಂತಹ ದಾರಿ ಎಲ್ಲವೂ ಕೂಡ ವಾಯುಮಾಲಿನ್ಯದಿಂದ ಕೂಡಿರುವಂಥದ್ದು, ಜೊತೆಗೆ ಈ ಗಾಡಿಗಳ ಒಂದು ಹೊಗೆಯಿಂದ ತುಂಬಿರ್ತಕ್ಕಂತಹ ವಾತಾವರಣ, ಸಂಪೂರ್ಣ ಕಲುಷಿತ ವಾತಾವರಣದಲ್ಲಿ ನಾವು ಓಡಾಡುವಂಥದ್ದು. ನಾವು ತಲೆಗೆ ಸ್ನಾನ ಮಾಡುವಾಗ ಉಪಯೋಗಿಸುವಂತಹ ನೀರು ಕೂಡ ಸಾಕಷ್ಟು ಮಲಿನತೆಯಿಂದ ಕೂಡಿರುವಂಥದ್ದು. ಇವೆಲ್ಲ ಇರುವಾಗ ಹೇಗೆ ಚೆನ್ನಾಗಿರೋದಕ್ಕೆ ಸಾಧ್ಯ? ಸಮಸ್ಯೆಗಳು ಖಂಡಿತವಾಗಿಯೂ ಬಂದೇ ಬರುತ್ತೆ. ಅದಕ್ಕೆ ಏನು ಮಾಡಬೇಕು? ಆಗಿಂದಾಗ್ಗೆ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು. ಇದಕ್ಕೆ ನಿಮಗೆ ತುಂಬ ಸುಲಭವಾದಂಥದ್ದು ಗರಿಕೆ. ಗರಿಕೆ ಎಲ್ಲ ಕಡೆಯೂ ಸಿಕ್ಕುವಂಥದ್ದು. ಯಾವುದಾದ್ರೂ ಪಾರ್ಕಿಗೆ ಹೋಗಿ ಅಲ್ಲೊಂದಷ್ಟು ಗರಿಕೆಯನ್ನು ಬಿಡಿಸ್ಕೊಂಡು ಬನ್ನಿ. ಈ ಹುಲ್ಲಿನಲ್ಲಿ ಕೂಡ ಎರಡು ಮೂರು ರೀತಿಯ ಹುಲ್ಲುಗಳಿರುತ್ತೆ. ಅದನ್ನು ಸರಿಯಾಗಿ ನೀವು ನೋಡಿ ಗರಿಕೆ ಹುಲ್ಲನ್ನು ಮಾತ್ರ ತರಬೇಕು. ಈ ಲಾನಲ್ಲೆಲ್ಲ ಬೆಳೀತಾರಲ್ಲ ಹುಲ್ಲು, ಆ ಹುಲ್ಲು ಪ್ರಯೋಜನ ಆಗೋದಿಲ್ಲ. ಮತ್ತು ಎರಡು ಮೂರು ವಿಧವಾದ ಹುಲ್ಲುಗಳಿರುತ್ತೆ, ಅದರಲ್ಲಿ ನೀವು ಸರಿಯಾಗಿ ಗುರುತಿಸಿ ಗರಿಕೆ ಹುಲ್ಲನ್ನು ತನ್ನಿ. ಅದನ್ನು ಚೆನ್ನಾಗಿ ತೊಳೆದು ಎರಡು ಮೂರು ಬಾರಿ ಚೆನ್ನಾಗಿ ತೊಳಿಬೇಕು. ತೊಳೆದು ಅದನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಅದನ್ನು ರುಬ್ಬಿಕೊಳ್ಳಿ. ರುಬ್ಬಿ ರಸವನ್ನು ತೆಕ್ಕೊಳ್ಳಿ, ಶೋಧಿಸ್ಕೊಳ್ಳಿ. ಈ ರಸವನ್ನು ತಲೆಯ ಬುಡದ ಭಾಗಕ್ಕೆ ಚೆನ್ನಾಗಿ ಎಲ್ಲ ಭಾಗಕ್ಕೂ ಕೂಡ ಹಚ್ಕೊಳ್ಬೇಕು. ಹಚ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಅದನ್ನು ಹಾಗೆ ಬಿಟ್ಬಿಡಬೇಕು. ಬಿಟ್ಟು ನಂತರ ತಲೆಯನ್ನು ಸ್ವಚ್ಛ ಮಾಡ್ಕೊಳ್ಳಿ. ಈ ರೀತಿ ವಾರಕ್ಕೆ ಒಮ್ಮೆ ಮಾಡ್ತಾ ಬಂದರೆ ಸಾಕು, ನಾಲ್ಕೈದು ವಾರದ ಒಳಗಾಗಿ ಅನೇಕ ಸಮಸ್ಯೆಗಳು ಅಂದರೆ ಕೂದಲಿನಲ್ಲಿ ಮಧ್ಯದಲ್ಲಿ ಬರ್ತಕ್ಕಂತಹ ಹೊಟ್ಟು ನಿವಾರಣೆ ಆಗುವಂಥದ್ದು, ಕೂದಲು ಬಹಳ ಬೇಗ ಬೇಗ ಉದುರಿ ಹೋಗುವಂಥದ್ದು, ಕೂದಲಿನ ಬುಡ ದೃಢಕಾಯವಾಗಿರ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗೂ ಕೂಡ ಕೇವಲ ಗರಿಕೆ ಹುಲ್ಲಿನಲ್ಲಿ ನಮಗೆ ಒಳ್ಳೆಯ ಒಂದು ಚಿಕಿತ್ಸೆ ಸಿಕ್ಕುವಂಥದ್ದು. ಏನು ಖರ್ಚೇ ಇಲ್ಲ ರೀ, ಯಾರೋ ಪಾರ್ಕಲ್ಲಿ ನೀರು ಹಾಕಿದ್ರು, ಒಂದಷ್ಟು ಹುಲ್ಲು ಬೆಳೆದಿತ್ತು, ನೀವು ತಂದ್ರಿ, ಉಪಯೋಗಿಸಿದ್ರಿ, ಸುಲಭವಾಗಿ ಪರಿಹಾರ ಆಯಿತು. ಇಷ್ಟನ್ನು ಮಾಡಿಕೊಳ್ಳಿ, ಈ ಒಂದು ತಲೆಯ ಹೊಟ್ಟಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಅಮ್ಮ, ತಲೆಯ ಹೊಟ್ಟಿನ ಸಮಸ್ಯೆಗಳಿಗೆ ಮನೆ ಮದ್ದು ಬಗ್ಗೆ ತಿಳಿಸ್ಕೊಟ್ರಿ ಅಮ್ಮ. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಅಮ್ಮ, ನಿಮಗೆ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ಡಾಕ್ಟರ್ ಗೌರಿಯಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.